ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವು ಪ್ರೀತಿಸುವ ವಸ್ತು ಮತ್ತು ವ್ಯಕ್ತಿಗಳು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತವೆ. ಅದರಿಂದ ರಾಗ ದ್ವೇಷಾದಿಗಳನ್ನು ಕೆರಳಿಸುತ್ತವೆ. ರಾಗ ಮತ್ತು ದ್ವೇಷ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿರಬೇಕು. ಅವೆರಡು ಒಂದೇ ಗುಂಪಿನವು. ದ್ವೇಷವು ಪ್ರೀತಿಯ ಇನ್ನೊಂದು ಮುಖ, ಅದು ಸಂಪೂರ್ಣ ಬೇರೆಯಾದುದಲ್ಲ. ವೈಯಕ್ತಿಕ ಪ್ರೀತಿ ತಿರಸ್ಕಾರಗಳಿಂದ ಮುಕ್ತರಾಗಿ, ಪಕ್ಷಪಾತರಹಿತರಾಗಿ, ಎಲ್ಲ ಭಯ ಆಸಕ್ತಿಗಳನ್ನು ದೂರವಿರಿಸಿ ವ್ಯಾಮೋಹಕ್ಕೊಳಗಾಗದೆ ದಯೆ ತೋರಿಸಬೇಕು. ಯಾವ ವ್ಯಕ್ತಿಯನ್ನಾಗಲಿ ಅಥವಾ ಯಾರ ಪ್ರೀತಿಯನ್ನೇ ಆಗಲಿ ವೈಯಕ್ತಿಕವಾಗಿ ಹೊಂದುವ ಮನೋಭಾವವಿರಬಾರದು. ಹಾಗೆಯೇ ಬೇರೆಯವರಿಗೂ ನಮ್ಮ ಬಗ್ಗೆ ಆ ರೀತಿಯ ಮನೋಭಾವ ಹೊಂದಲು ಅವಕಾಶ ಕೊಡಬಾರದು. ನಾವು ಆ ಭಗವಂತನನ್ನು ಮಾತ್ರ ಪ್ರೀತಿಸಬೇಕು ಮತ್ತು ಇತರರಿಗೂ ಅದಕ್ಕೆ ಅವಕಾಶ ಕೊಡಬೇಕು. ಒಬ್ಬ ಮಹಾನ್ ಸಾಧಕ ಹೇಳ್ತಾನೆ, ಯಾರು ತಂದೆ ತಾಯಿಗಳನ್ನು ಆ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅವರು ಆತ್ಮ ಸಾಕ್ಷಾತ್ಕಾರ ಪಡೆಯಲು ಅರ್ಹರಲ್ಲ ಅಂತ. ಯಾರು ತಮ್ಮ ಪುತ್ರ ಪುತ್ರಿಯನ್ನು ಭಗವಂತನಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅವರು ಕೂಡ ಆ ದಿವ್ಯ ಚೇತನವನ್ನು ಸೇರೋದಿಲ್ಲ. ಇಡೀ ಭೂಮಿ ಮೇಲೆ ಇದಕ್ಕಿಂತ ದೊಡ್ಡ ಸತ್ಯವಿಲ್ಲ. ಯಾರು ಬೇರೊಬ್ಬರನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅವರು ಎಷ್ಟೇ ಪ್ರಯತ್ನಿಸಿದರೂ ಆ ದೇವರನ್ನು ಪಡೆಯಲಾರರು. ಇದು ಕೂಡ ಅಷ್ಟೇ ಸತ್ಯ. ನಾವು ಬಿತ್ತಿದಂತೆ ಬೆಳೆ ಅನ್ನುವುದು ಅದಕ್ಕೆ. ಎಲ್ಲಿಯವರೆಗೆ ನಾವು ಪ್ರೀತಿ ತಿರಸ್ಕಾರಗಳಿಂದ ನಮ್ಮನ್ನು ಇತರರನ್ನು ಬಂಧಿಸುತ್ತೇವೆಯೋ ನಾವೆಲ್ಲರೂ ಗುಲಾಮರಂತೆ ಬದುಕುತ್ತೇವೆ. ಆದ್ದರಿಂದ ನಮಗೂ ದುಃಖ ಮತ್ತು ಇತರರಿಗೂ ದುಃಖ. ದುಃಖವು ನಮ್ಮ ವ್ಯಾಮೋಹಕ್ಕಾಗಿ ನಾವು ಕೊಡುವ ದಂಡವಿದ್ದಂತೆ. ಕೆಲವರ ವಿಷಯದಲ್ಲಿ ಇದು ಬೇಗ ಬರುತ್ತದೆ, ಮತ್ತೆ ಕೆಲವರಲ್ಲಿ ತಡವಾಗಿ ಬರುತ್ತೆ. ಆದರೆ ಎಲ್ಲರೂ ತಮ್ಮ ತಮ್ಮ ತಪ್ಪಿಗೆ ದಂಡ ತೆರಲೇಬೇಕು. ಜನರು ನಮ್ಮನ್ನು ಪ್ರೀತಿಸಿದಾಗ ನಾವು ಹಿಗ್ಗುತ್ತೇವೆ, ನಾವು ಬೇರೆಯವರಿಗೆ ಆಕರ್ಷರಾಗಬೇಕೆಂದು ಬಯಸುತ್ತೇವೆ, ಭೋಗ ವಸ್ತುಗಳಂತೆ ಇತರರಿಂದ ಪ್ರೀತಿಸಲ್ಪಡಲು ಬಯಸುತ್ತೇವೆ. ಆದರೆ ಇದರಿಂದ ನಮಗೂ ಇತರರಿಗೂ ಕಷ್ಟವನ್ನುಂಟು ಮಾಡುತ್ತೇವೆ. ಇಲ್ಲಸಲ್ಲದ ನೋವು ದುಃಖವನ್ನು ತಂದುಕೊಳ್ತೀವಿ. ನಮ್ಮಿಂದ ಇತರರಿಗೂ ಮಾನಸಿಕ ತೊಂದರೆ ಅನುಭವಿಸಲು ಪ್ರೇರಕವಾಗ್ತೀವಿ. ಇದರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗುತ್ತೆ ಎಂಬುದನ್ನು ಅರಿಯದಷ್ಟು ವಿಚಾರಹೀನರಾಗುತ್ತೇವೆ. ನಮ್ಮ ಘನತೆ ಗಾಂಭೀರ್ಯವನ್ನು ಬಿಟ್ಟುಕೊಡದೆ ನಮ್ಮನ್ನು ನಾವು ಸರಿಯಾಗಿ ರಕ್ಷಿಸಿಕೊಳ್ಳಬೇಕು. ನಾವು ಹೇಗಿರಬೇಕೆಂದರೆ ಇತರರು ನಮ್ಮನ್ನು ಕೆಟ್ಟ ಭಾವದಲ್ಲಿ ನೋಡುವ ಅವಕಾಶವೇ ಇರಬಾರದು. ಸಕಲ ಜೀವ ಸಂಕುಲಗಳು, ಮನುಷ್ಯರು, ಆಧ್ಯಾತ್ಮಿಕ ಸಾಧಕರು ಎಲ್ಲ ನಮ್ಮವರೇ. ಏಕೆಂದರೆ ನಾವೆಲ್ಲ ಒಂದೇ ದಿವ್ಯ ಪ್ರೀತಿಯಿಂದ ಬಂಧಿಸಲ್ಪಟ್ಟಿದ್ದೇವೆ. ಆಧ್ಯಾತ್ಮಿಕ ಬಂಧುಗಳ ಮೇಲಿನ ಪ್ರೀತಿ ಪ್ರಾಪಂಚಿಕ ಪ್ರೀತಿಗಿಂತ ಅತಿಯಾದದ್ದು. ಕೇವಲ ಆಧ್ಯಾತ್ಮಿಕ ವ್ಯಕ್ತಿ ಮಾತ್ರ ಇತರರನ್ನು ನಿಜವಾಗಿ ಪ್ರೀತಿಸಬಲ್ಲ. ಪ್ರಾಪಂಚಿಕ ವ್ಯಕ್ತಿಗಳ ಪ್ರೀತಿ ಎಷ್ಟೋ ನೀರಿಗೆ ಕಲ್ಲೆಸೆದಂತೆ. ಆದರೆ ಸಿದ್ಧ ಪುರುಷರು ಎಲ್ಲರನ್ನು ಸಮಾನವಾಗಿ ವ್ಯಾಮೋಹಕ್ಕೊಳಗಾಗದೆ ಪ್ರೀತಿಸಬಲ್ಲರು. ಏಕೆಂದರೆ ಅವರು ಉಪನಿಷತ್ ಹೇಳಿಕೆಯ ಸತ್ಯವನ್ನು ಅರಿತವರು. ಪತಿಗಾಗಿ ಪತಿ ಪ್ರೀತಿಸಲ್ಪಡುವುದಿಲ್ಲ, ಆದರೆ ಆತ್ಮಕ್ಕಾಗಿ ಪತಿ ಪ್ರೀತಿಸಲ್ಪಡುತ್ತಾನೆ. ಪತ್ನಿಗಾಗಿ ಪತ್ನಿ ಪ್ರೀತಿಸಲ್ಪಡುವುದಿಲ್ಲ, ಆದರೆ ಆತ್ಮಕ್ಕಾಗಿ ಅವಳು ಪ್ರೀತಿಸಲ್ಪಡುತ್ತಾಳೆ. ಪುತ್ರರಿಗಾಗಿ ಪುತ್ರರು ಪ್ರೀತಿಸಲ್ಪಡುವುದಿಲ್ಲ, ಆದರೆ ಆತ್ಮನಿಗಾಗಿ ಅವರು ಪ್ರೀತಿಸಲ್ಪಡುತ್ತಾರೆ. ಎಲ್ಲವೂ ಪ್ರೀತಿಸಲ್ಪಡುವುದು ಆತ್ಮನಿಗಾಗಿ, ಅವಕ್ಕಾಗಿ ಅಲ್ಲ. ಈ ತ್ಯಾಗ ಮತ್ತು ವೈರಾಗ್ಯವೆಂದರೆ ಅಸಡ್ಡೆ ಅಥವಾ ಉದಾಸೀನತೆ ಅಲ್ಲ ಎಂಬುದನ್ನು ಸಿದ್ಧ ಪುರುಷರು ಬೋಧಿಸುತ್ತಾರೆ. ಅಸಡ್ಡೆತನ ವೈರಾಗ್ಯವಲ್ಲ, ಅದು ಸ್ವಾರ್ಥವೇ ಅಹಂಕಾರಕ್ಕೆ ಅಂಟಿಕೊಳ್ಳುವುದು. ನಮ್ಮ ಕೈಲಾದಷ್ಟು ಇತರರಿಗೆ ಸಹಾಯ ಮಾಡಲು ಪ್ರಯತ್ನಿಸಬೇಕು, ಆದರೆ ಅವರ ವ್ಯಾಮೋಹಕ್ಕೊಳಗಾಗದಂತೆ ಎಚ್ಚರಿಕೆಯಿಂದ ಇರಿ ಎಂದು ರಾಮಕೃಷ್ಣ ಪರಮಹಂಸರು ತಮ್ಮ ಶಿಷ್ಯರಿಗೆ ಭಕ್ತರಿಗೆ ಎಚ್ಚರಿಸ್ತಾ ಇದ್ರು. ಸಾಧ್ಯವಾಗದಿದ್ದರೆ ಇತರರ ಹಿತಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು. ನಾವು ಅತಿಯಾಗಿ ನಿಸ್ವಾರ್ಥವಾಗಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿದರೆ ನಾವು ಯಾರಿಗೆ ಸಹಾಯ ಮಾಡಬೇಕೆಂದಿರುತ್ತೇವೆಯೋ ಅವರಿಗೆ ಖಂಡಿತವಾಗಲೂ ಸಹಾಯವಾಗುವುದು. ಆದರೆ ಇದು ನೆನಪಿರಲಿ, ನಾವು ಬೇರೆಯವರಿಗಾಗಿ ಪ್ರಾರ್ಥಿಸಬೇಕೆಂದಿದ್ದರೆ ನಾವು ದೇವರ ಸಾಮೀಪ್ಯವನ್ನು ಅನುಭವಿಸಬೇಕು.
ಬೇರೆಯವರ ವ್ಯಾಮೋಹಕ್ಕೆ ಒಳಗಾಗುವುದನ್ನು ತಡೆಯಲಾಗದಿದ್ದರೆ ನಾವು ಸಹಾಯ ಮಾಡದಿರುವುದೇ ಒಳ್ಳೆಯದು. ಸುಮ್ಮನೆ ಪ್ರಾರ್ಥನೆ ಮಾಡಿದರೆ ಸಾಕು. ನಿಜವಾಗಿಯೂ ಪ್ರತಿಯೊಬ್ಬ ಸಾಧಕನು ಇತರರಿಗಾಗಿ ಪ್ರಾರ್ಥಿಸುವುದನ್ನು ತನ್ನ ದೈನಂದಿನ ಸಾಧನೆಯ ಜೊತೆ ಸೇರಿಸಿಕೊಳ್ಬೇಕು. ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಪರಿವರ್ತನೆಗೊಳ್ಳುವ ಸಮಯದಲ್ಲಿ ಇತರರ ಬಗ್ಗೆ ಉದಾಸೀನರಾಗುವುದು ಸ್ವಾಭಾವಿಕ. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಉದಾಸೀನ ಭಾವವನ್ನು ನಾವು ಬೆಳೆಸಿಕೊಳ್ಳಬೇಕಾಗಬಹುದು. ಆದರೆ ಇದು ಸ್ವಲ್ಪ ಸಮಯಕ್ಕೆ ಮಾತ್ರ. ಭಗವತ್ ಸಾಕ್ಷಾತ್ಕಾರದ ಆದರ್ಶವನ್ನೇ ಇಟ್ಟುಕೊಂಡು ಪರಿಶುದ್ಧ ಜೀವನವನ್ನು ನಡೆಸಿದರೆ ಇತರರ ಮೇಲಿನ ಪ್ರೀತಿ ಪರಿಶುದ್ಧವಾಗುವುದು ನಮ್ಮ ಗಮನಕ್ಕೆ ಬರುತ್ತೆ. ಆಗ ಅದರಲ್ಲಿ ವ್ಯಾಮೋಹವಿರುವುದಿಲ್ಲ, ಅದರ ಸ್ಥಾನದಲ್ಲಿ ಭಗವತ್ ಪ್ರೀತಿ ರಾರಾಜಿಸುತ್ತಿರುತ್ತದೆ. ಆಗ ನಾವು ಇತರರನ್ನು ಭಗವಂತನಿಗಾಗಿ ಪ್ರೀತಿಸುತ್ತೇವೆ, ಸ್ವಾರ್ಥಕ್ಕಾಗಿ ಅಲ್ಲ. ಇದೇ ನಿಜವಾದ ಪ್ರೀತಿ. ನಾವು ಎರಡು ಅಪಾಯಗಳಿಂದ ದೂರವಿರಬೇಕು. ಒಂದು, ಇತರರನ್ನು ಮಾನವ ಸಹಜವಾಗಿ ಪ್ರೀತಿಸಿ ಅದನ್ನೇ ದಿವ್ಯವೆಂದು ಕರೆಯುವುದು. ಇನ್ನೊಂದು, ತೀರಾ ಉದಾಸೀನರಾಗಿ ತಮ್ಮ ಕರ್ತವ್ಯವನ್ನೇ ಕಡೆಗಣಿಸುವುದು. ಆಧ್ಯಾತ್ಮಿಕ ಬೆಳವಣಿಗೆಗೆ ಇವೆರಡೂ ಹಾನಿಕರವೇ. ನಮ್ಮ ಪ್ರೀತಿ ನೀರಿನಂತೆ ತಿಳಿಯಾಗಿರಬೇಕು. ಆಗ ವ್ಯಾಮೋಹವಿಲ್ಲದ ಬದುಕು ನಮ್ಮದಾಗತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.